ನಮ್ಮ ಚಳ್ಳಕೆರೆ ನ್ಯೂಸ್ಗೆ ಸ್ವಾಗತ. ನಾನು ರಾಮು ದೊಡ್ಡಮನೆ. ಬೆಳ್ಳಂ ಬೆಳಗ್ಗೆ ನಗರ ವೀಕ್ಷಣೆಗೆ ತೆರಳಿದ ನಗರಸಭೆ ಅಧ್ಯಕ್ಷರ ತಂಡ ಪ್ರಮುಖ ಬೀದಿಗಳನ್ನು ಗಸ್ತು ಹೊಡೆದಿದ್ದಾರೆ. ಚಳ್ಳಕೆರೆ ನಗರಸಭೆಯ 31 ವಾರ್ಡ್ಗಳ ವೀಕ್ಷಣೆಗೆ ಸನ್ನದ್ಧರಾಗಿ ನಿಂತ ಮಹಿಳಾ ಜನಪ್ರತಿನಿಧಿಗಳೊಂದಿಗೆ ಪೌರಾಯುಕ್ತ ಪಿ ಲೀಲಾವತಿ ಪಣತೊಟ್ಟಿದ್ದಾರೆ. ಹೌದು, ನಿಜಕ್ಕೂ ಶ್ಲಾಘನೀಯ ಕಾರ್ಯ. ನಗರದಲ್ಲಿ ಕೋವಿಡ್ನಂತಹ ಸಂದರ್ಭದಲ್ಲಿಯೂ ಕೂಡ ಕಂಕಣಬದ್ಧರಾಗಿ ನಿಂತ ಪೌರ ಕಾರ್ಮಿಕರ ಕಾರ್ಯ ಪ್ರಶಂಸನೀಯ. ಸ್ವಚ್ಛತೆಗೆ ಆದ್ಯತೆ ನೀಡುವ ಮಹಿಳಾ ಜನಪ್ರತಿನಿಧಿಗಳು ವಾರ್ಡ್ವಾರು ವೀಕ್ಷಣೆ ಮಾಡುವ ಮೂಲಕ ಪೌರ ಕಾರ್ಮಿಕರ ಯೋಗಕ್ಷೇಮದ ಬಗ್ಗೆಯೂ ಕೂಡ, ಕಾಳಜಿಯಿಂದ ಅವರ ಸೇವಿಸುವ ಆಹಾರದಲ್ಲಿಯೂ ಕೂಡ ಪೌಷ್ಟಿಕಾಂಶದ ಬಗ್ಗೆ ಪರಿಶೀಲನೆ ನಡೆಸಿ ತಾವೇ ಖುದ್ದಾಗಿ ಪೌರ ಕಾರ್ಮಿಕರ ಜೊತೆಗೆ ಮುಂಜಾನೆಯ ಉಪಹಾರ ಸೇವಿಸಿದ್ದಾರೆ. ಪೌರ ಕಾರ್ಮಿಕರ ಜೊತೆಗೆ ಪಣತೊಟ್ಟು ನಿಂತ ಪೌರಾಯುಕ್ತ ಪಿ ಲೀಲಾವತಿ ಮುಂಜಾನೆಯೇ ಅವರ ರಕ್ಷಾ ಕವಚಗಳನ್ನು ನೀಡುತ್ತಾ ನಗರ ಸ್ವಚ್ಛತೆಗೆ ಮುಂದಾಗಿದ್ದಾರೆ. ಹೀಗೆ ನಗರದ 31 ವಾರ್ಡ್ಗಳಿಗೆ ಮಹಿಳಾ ಜನಪ್ರತಿನಿಧಿಗಳ ಜೊತೆಗೆ ಪೌರಾಯುಕ್ತರು ಭೇಟಿ ನೀಡಿ ವಾರ್ಡ್ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಬೇಕು ಎಂದು ಸಾರ್ವಜನಿಕರು ಒತ್ತಾಸೆಯಾಗಿದೆ. ತಿಂಡಿಯನ್ನು ಕೊಡ್ತಾರೆ, ಅದನ್ನು ನಾವು ತಿಂದು ಅದನ್ನ ಪರಿಗಣನೆ ಮಾಡ್ಬೇಕಂತ ಬಂದ್ವಿ. ನಾವು ತಿಂದ್ವಿ, ಚೆನ್ನಾಗಿತ್ತು. ಹಾಗೆ ಪೌರಾಯುಕ್ತರನ್ನು ಸಹ ನಾವು ಕರೆದ್ವಿ, ಅವರು ಬಂದು ಟೇಸ್ಟ್ ಮಾಡಿದ್ರು. ಇನ್ನಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.